ಹಲೋ ಎವ್ರಿವಾನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಈ ದಿನನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತು ಹಾಲು ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸೊ ಹಾಗಾಗಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡೇ, ತುಂಬಾ ಸ್ವಲ್ಪ ಖುಷಿಯಾಗಿರುವಂಥ ಡೇ ಎಲ್ಲ. ಯಾಕಂದರೆ ಎಲ್ಲರೂ ಮನೇಲಿರ್ತಾರೆ, ಇಲ್ಲೆಲ್ಲರೂ ತುಂಬ ಹೊರಗಡೆ ಬಂದು ಓಡಾಡ್ತಿರ್ತಾರೆ, ಖುಷಿಯಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಲಿಯಾಗೆ ಬಂದು ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಅವರಪ್ಪ ಇವತ್ತು ರೆಡಿ ಆಗ್ತಾ ಇದ್ದಾರೆ. ಸೊ ಅವಳಿಗೆ ಸ್ಕೇಟಿಂಗ್ ತರಿಸ್. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸ್ಕೇಟಿಂಗ್ ಮಕ್ಕಳು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇಲ್ಲಿ ತುಂಬ ಮಕ್ಕಳು ಬಂದು ಆ್ಯಕ್ಟಿವಿಟಿ ಸೊ ತುಂಬ ಜಾಸ್ತಿ ಮಾಡೋದ್ರಿಂದ ಎಲ್ಲ ನೋಡಿದ್ರೂ ಕೇಳ್ತಾಳೆ ಅವಳು. ಬಟ್ ಸ್ಟಾರ್ಟಿಂಗ್ ಒಂದು ಯಾವುದಾದ್ರೂ ಅವಳು ಕೊಡ್ಸೋಣ ಅಂತ ಹೇಳಿ ಸ್ಕೇಟಿಂಗ್ ಕೊಡಿಸಿದ್ವಿ. ಅದು ಅವಳಿಗೂ ಒಂದು ಕಂಡೀಷನ್ ಹಾಕಿ ಕೊಡಿಸಿದ್ವಿ. ಸೊ ಕ್ಲಾಸಲ್ಲಿ ಬಂದು ನನಗೆ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ನೀನು ಗುಡ್ ನೇಮ್ ತೊಗೋಬೇಕು, ಎಲ್ಲ ನೀನು ಮಾಡ್ತಾಯಿದೀಯ ಅಂತ ಮ್ಯಾಮ್ ಹೇಳಿದ್ರೆ ಮಾತ್ರ ಕೊಡಿಸೋದು ಅಂತ. ಸೊ ಅದಕ್ಕೆ ಅವಳು ಸ್ವಲ್ಪ ಮೈಂಡ್ ಸೆಟ್ ಮಾಡಿಕೊಂಡ್ಳು. ಹಾಗೆ ಆ ಮೀಟಿಂಗ್ ಹೋದಾಗಲೂ ಅವ್ರ ಮ್ಯಾಮ್ ಬಂದು ತುಂಬ ಒಳ್ಳೆಯ ಅವಳಿಗೆ ಒಪಿನಿಯನ್ನೇ ಕೊಟ್ಟರು. ಸೊ ತುಂಬ ಒಳ್ಳೆ ಹುಡುಗಿ ಅಂತೆಲ್ಲ ಕೊಟ್ಟಮೇಲೆ ಅವರಪ್ಪ ಬಂದು ಅವಳಿಗೆ ಪ್ರಾಮಿಸ್ ಮಾಡ್ದಂಗೆ ಅದನ್ನು ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅವಳಿಗೆ ಬಂದು ಸ್ಕೇಟಿಂಗ್ ಮಾಡೋದಕ್ಕೆ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನಾವು ಸ್ವಲ್ಪ ಅವಳಿಗೆ ಬ್ಯಾಲೆನ್ಸಿಂಗ್ ಸ್ವಲ್ಪ ಕಲಿಸ್ಕೊಡ್ಬೇಕು. ಸೊ ಇದಕ್ಕೆ ಇಲ್ಲೂ ಟ್ರೈನರು ಇದ್ದಾರೆ, ಸ್ಕೇಟಿಂಗ್ಗೆ ಪ್ರತಿಯೊಂದಕ್ಕೂ ಟ್ರೈನರ್ ಇದ್ದಾರೆ ಇಲ್ಲಿ. ಸೊ ಅದಕ್ಕೆ ತಕ್ಕಂಗೆ ನಾವು ಫೀಸ್ ಪೇ ಮಾಡಿಬಿಟ್ಟು ಬೇಕಾದ್ರೆ ಮಾಡಿಸ್ಕೋಬೋದು. ಬಟ್ ಇವಳು ಬಂದು ಒಂದು 4 ಇಯರ್ಸ್ ಆಗಲಿ ಅಂತ ಅಂದರು. ಆದರೆ ಅವ್ರ ಅಪ್ಪ ಏನು ಮಾಡಿಬಿಟ್ರು, ಸರಿ ನೀನು ಒಳ್ಳೆ ನೇಮ್ ತಗೋ, ನಾನು ಇದನ್ನು ಕೊಡಿಸ್ತೀನಿ ಅಂತ ಹೇಳಿ ಅವಳು ಕೊಡಿಸ್ಬಿಟ್ರು. ಸೊ ಅದಕ್ಕೋಸ್ಕರ ಇವಾಗ ಅವರೇ ಪ್ರಾಕ್ಟೀಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ತೊಗೊಂಡಿರೋ ಪ್ಯಾಕೇಜ್ ಬಂದು ಬರೀ ಸಪ್ರೇಟಾಗಿ ಬಂದು ನಿಮಗೆ ಸ್ಕೇಟಿಂಗ್ ಮಾತ್ರ ಇರುತ್ತೆ. ಬಟ್ ಎಕ್ಸ್ಟ್ರಾ ಬಂದು ನೀ ಕ್ಯಾಪ್ ಮತ್ತು ಎಲುಬು ಕ್ಯಾಪ್ಸು ಆಮೇಲೆ ಹ್ಯಾಂಡ್ ಕ್ಯಾಪ್ಸ್ ಎಲ್ಲ ನಾವೇ ತೊಗೋಬೇಕು, ಪ್ಲಸ್ ಹೆಲ್ಮೆಟ್. ಇದೆಲ್ಲ ಸೇರಿ ಒಂದು 4,000 ರುಪೀಸ್ ಆಯಿತು ಇವಳದು ಪ್ಯಾಕೇಜ್ ಮಾತ್ರ. ಸೊ ಅವೆಲ್ಲ ಸ್ವಲ್ಪ ಲೂಸಾಗೇ ಇತ್ತು, ನಾವು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಮಿನಿಮಮ್ 2 ಇಯರ್ಸಿಂದ 3 ಇಯರ್ಸ್ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಆದರೆ ಇವ್ರು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಒನ್ ಇಯರ್ ಯೂಸ್ ಮಾಡ್ಬೋದು, ಅಟ್ಲೀಸ್ಟ್ 1 ಇಯರ್ ಬಂದ್ರೂ ತುಂಬಾ ಒಳ್ಳೆಯದು. ಸೊ ಎಲ್ಲದನ್ನು ಒಂದೊಂದನ್ನು ಫುಲ್ಲಾಗಿ ಅವಳಿಗೆ ಹಾಕಿಬಿಡ್ತಾ ಇದ್ದಾರೆ. ಸೊ ಹಾಕಿ ಬಿಟ್ಟಮೇಲೆ ಅವಳು ಬಂದು ಸ್ವಲ್ಪ ತುಂಬಾ ಭಯ ಬಿದ್ದಳು. ಸ್ಟಾರ್ಟಿಂಗ್ ಅವಳು ನಿಲ್ಲಕ್ಕೆ ಆಗಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲಿ ಟ್ರೈ ಮಾಡಬೇಕಾದ್ರೆ ಅವಳಿಗೆ ಸ್ವಲ್ಪ ಮ್ಯಾಟ್ ಸ್ಕಿಡ್ ಆಗದೇ ಇತ್ತು, ಹಾಗಾಗಿ ಅವಳು ಸ್ವಲ್ಪ ಧೈರ್ಯವಾಗಿದ್ಲು. ಬಟ್ ಇಲ್ಲೇನಂದರೆ ಟೈಲ್ಸ್ ಮೇಲೆ ನಿಲ್ಲಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಸ್ವಲ್ಪ ಸ್ಕಿಡ್ ಆದ್ಲು. ಆವಾಗಿಂದ ಅದ್ರಲ್ಲಿ ಏನಾಯ್ತು ಅಂದರೆ ಭಯ ಸ್ಟಾರ್ಟ್ ಆಯಿತು. ಸೊ ಬೇಡ ಬೇಡ ಅಂತ ಇದ್ಲು. ಆದರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಹೇಳಿ ಬೆಳಗ್ಗೆನೇ ಹೊರಟರು. ಯಾಕಂದರೆ ಬೆಳಗ್ಗೆ ಅಂದರೆ ಸ್ವಲ್ಪ ಯಾರೂ ಎದ್ದಿರಲ್ಲ ಸಂಡೇಸು, ಇಲ್ಲಾಂದರೆ ಒಂದು 8 ಮೇಲೆ ಇಲ್ಲ 9-10 ಆದರೂ ತುಂಬ ಎಲ್ಲ ಆಟಾಡೋಕ್ಕೆ ಬಂದುಬಿಡ್ತಾರೆ, ಆ ಟೈಮಲ್ಲಿ ಕಲಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕಲಿಯೋದು ಅಂತ ಅಂದರೆ ಒಂದು ಬೆಳಗ್ಗೆ ಸ್ವಲ್ಪ ಬೇಗನೆ ಹೋದರೆ ಸ್ವಲ್ಪ ಚೆನ್ನಾಗಿ ಕಲಿಬೋದು. ಸಂಡೇ ಅಂದರೆ ಒಂದು 10 ತನಕ ಯಾರೂ ಹೊರಗಡೆ ಅಷ್ಟೊತ್ತು ಇರಲ್ಲ. ಸೊ ಹಾಗಾಗಿ ಇವಳಿಗೆ ಸ್ವಲ್ಪ ಬೇಗನೆ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋದ್ವಿ. ಸೊ ಸಂಡೇಸ್ ಇವಳು 7 o'clock ಆ ಥರ ಎದ್ದೊಳ್ತಾಳೆ, ಬಟ್ ಸ್ಕೂಲಿಗೆ ಹೋಗೋ ಟೈಮಿಂಗ್ಸ್ ಬಂದು ಅವಳದು 6:30 ಎದ್ದುಬಿಡ್ತಾಳೆ. ಸೊ ಅದೇ ರೀತಿ ಇವತ್ತು ಬೇಗ ಎಬ್ಬಿಸ್ಬಿಟ್ಟು ಅವಳಿಗೂ ಸ್ವಲ್ಪ ಕಾಫಿ ಕುಡಿಸಿ ನಾವು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸೊ ಇವಳಿಗೆ ಸ್ವಲ್ಪ ಆಟಾಡಿಸ್ಬಿಟ್ಟು ಅದಾದಮೇಲೆ ನಾವು ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಇವಳನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೆಲ್ಮೆಟ್ಟು ಪಿಂಕ್ ಬ್ಲೂವಲ್ಲೂ ಇದೆ. ಸೊ ಬಾಯ್ಸೆಲ್ಲ ಆಲ್ಮೋಸ್ಟ್ ಬ್ಲೂ ತೊಗೊಳ್ತಿದ್ರು. ಸೊ ಅದೇ ಒಂದು ಟ್ರೇಡಿಂಗ್ ಆಗಿಬಿಟ್ಟಿದೆ, ಯಾಕಂದರೆ ಬ್ಲೂ ಅಂದರೆ ಬಾಯ್ಸೇ ತೊಗೋಬೇಕು, ಪಿಂಕ್ ಅಂದರೆ ಗರ್ಲ್ಸ್ ಅಂತ. ಇವಳು ಹೋಗಿದ ತಕ್ಷಣ ಆ ಪಿಂಕ್ನ ನೋಡಿಬಿಟ್ರು. ಸೊ ಹಾಗಾಗಿ ಅದೇ ಬೇಕು ಅಂತ ನಿಂತ್ಕೊಂಡು ನಾನು ಬ್ಲೂ ಕೊಡ್ಸೋಣ ಅಂದ್ಕೊಂಡೆ. ಬಟ್ ಅವಳು ಪಿಂಕ್ ಇಷ್ಟ ಆಯಿತು, ನನಗೂ ಸೊ ಓಕೆ ಅವಳು ತೊಗೊಳ್ಳಿ, ಅವಳಿಗೇನು ಯಾವ ಕಲರ್ ಇಷ್ಟನೋ ಅದೇ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಸೊ ಆ ಕಲರೇ ಕೊಡಿಸ್ದೆ. ಸೊ ತುಂಬ ಚೆನ್ನಾಗಿ ಅವ್ರು ಬಂದು ಸೈಜೆಲ್ಲ ನೋಡಿಬಿಟ್ಟು ಅದಕ್ಕೆ ತಕ್ಕಂಗೆ ಇದು ಬಂದು ಶೂಸ್ ಕೊಟ್ಟರು. ಇದು ಬಂದು ಒಂದು 2 ಇಯರ್ಸ್ ತನಕ ನಾವು ಯೂಸ್ ಮಾಡ್ಬೋದಂತೆ. ಇದರಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಇದೆ, ಸೊ ಟೈಟ್ ಬೇಕಾದ್ರೆ ಟೈಟ್ ಮಾಡ್ಕೋಬೋದು, ಲೂಸ್ ಬೇಕಾದ್ರೆ ಲೂಸ್ ಮಾಡ್ಕೋಬೋದು. ವೀಲು ಅಷ್ಟೇ, ನಾವು ಬ್ಯಾಕ್ ಸೈಡ್ ಮಾತ್ರ 2 ವೀಲ್ ಈ ರೀತಿ 2 ಒಟ್ಟಿಗಿರೋ ಥರ ಮಾಡಿದ್ವಿ. ಬಟ್ ಆದರೆ ನಿಮಗೆ ಬೇಕು ಅಂದರೆ ಫ್ರಂಟು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಅದಕ್ಕೆ ಬಂದು ಟೂಲ್ಸ್ ಸಪ್ರೇಟಾಗಿ ಬೈ ಮಾಡಬೇಕು. ಸೊ ಆ ಟೂಲ್ಸು ನಿಮಗೆ ಕೊಟ್ಬಿಡ್ತಾರೆ, ನೀವು ಯಾವಾಗ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು. ಸೊ ಕೆಲವರೆಲ್ಲ ಚಿಕ್ಕ ಮಕ್ಳಿಗೆ ಈ ರೀತಿ ಕೊಡಬೇಕಾದ್ರೆ ಫ್ರಂಟ್ ವೀಲು ಕೂಡ ಡಬಲ್ ಮಾಡಿಬಿಡ್ತಾರೆ, ಸೊ ಬ್ಯಾಕ್ ವೀಲು ಡಬಲ್ ಮಾಡ್ತಾರೆ, ಅವಾಗ ಕಂಫರ್ಟ್ ಆಗಿರುತ್ತೆ. ಬಟ್ ಇವಳು ಸ್ವಲ್ಪ ಅಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ಲು, ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ಬ್ಯಾಕ್ ವೀಲ್ ಮಾತ್ರ ಡಬಲ್ ಕೊಟ್ಬಿಟ್ಟು ಫ್ರಂಟ್ ವೀಲ್ನ ಲಾಂಗ್ ಆಗಿ ಇಟ್ಬಿಟ್ವಿ. ಸೊ ಇವತ್ತು ಸ್ವಲ್ಪ ಭಯ ಬಿದ್ದಲು, ಬಟ್ ಹೋಗ್ತಾ ಹೋಗ್ತಾ ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಸೊ ತೊಗೊಂಡು ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರು. ಅವಳಿಗೆ ಫುಲ್ಲು ಒಂಥರ ಪ್ಯಾಕೇಜ್ ಆದಂಗೆ ಆಗೋಗ್ಬಿಟ್ಟಿದೆ, ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿದೆ, ನಿಲ್ಲಕ್ಕೆ ಕೂಡ ಆಗ್ತಿರಲಿಲ್ಲ. ಸೊ ಫಸ್ಟ್ ಟ್ರೈನಿಂಗ್ ಟೈಮಲ್ಲಿ ನಾವೇನು ಇದು ಹಾಕ್ದೇ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾವು ವಿಡಿಯೋಕ್ಕೆ ನಾವು ಇರ್ತೀವಿ. ಬಟ್ ಅವ್ರು ಬಂದು
ಆ ಪ್ರಾಕ್ಟೀಸ್ ಆದಮೇಲೆ ಅವರು ಮಾಡೋಕ್ಕೆ ಹೋಗ್ತಾರಲ್ವ ಆ ಟೈಮಲ್ಲಿ ಆಡೋಕ್ಕೆ ಹೋದಾಗ ಅದನ್ನು ಹಾಕೋಬೇಕು, ಯಾಕಂದರೆ ಇಲ್ಲಿ ಸ್ವಲ್ಪ ಟೈಲ್ಸ್ ಥರ ಇರಲ್ಲ, ನಿಮಗೆ ಹೊರಗಡೆ ಎಲ್ಲ ಸ್ವಲ್ಪ ಸಿಮೆಂಟ್ ರೀತಿಯಲ್ಲಿ ಹಾಕಿರ್ತಾರೆ. ಸೊ ಬಿದ್ದರೆ ಅಂತೂ ತುಂಬ ಫುಲ್ ಚರ್ಮ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸೇಫ್ಟಿಯಾಗಿ ಹೋಗಬೇಕು, ಯಾಕಂದರೆ ಸುಮ್ಮನೆ ಅವಳು ಜಾಗಿಂಗ್ ಓಡಬೇಕಾದ್ರೆ ಸುಮ್ಮನೆ ಬಿದ್ದಿದ್ದಕ್ಕೆ ಫುಲ್ ಅವಳು ಮಂಡಿ ಎಲ್ಲ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಅಷ್ಟು ಸ್ಟ್ರಾಂಗ್ ಆಗಿದೆ ಹೊರಗಡೆ ಇದು ಆ ಸಿಮೆಂಟ್ ಎಲ್ಲ. ಸೊ ಆದರೂ ಅವಳು ಹಾಕ್ಕೊಳ್ತೀನಿ ಅಂದಿದ್ದಕ್ಕೇ ಹಾಕಿದ್ರು. ಹಾಕ್ಬಿಟ್ಟು ಅವಳಿಗೇ ಒಂದು ಸ್ವಲ್ಪ ನಿಲ್ಲಕ್ಕೂ ಆಗಲಿಲ್ಲ, ನಡೆಯೋಕ್ಕೂ ಆಗಲಿಲ್ಲ, ತುಂಬ ಏನೋ ಹೆವಿ ಅನಿಸ್ತು. ಬಟ್ ಸ್ವಲ್ಪ ಮಾಡಿದ್ಲು ಅವಳು. ಸೊ ಇಬ್ಬರು ಕೈ ಇಟ್ಕೊಂಡು ಹೋದಾಗ ಮತ್ತು ಅವ್ರ ಅಪ್ಪ ಈ ಥರ ಕೈ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಅವಳು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಲು. ಸೊ ಹಾಗೆ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಸ್ವಲ್ಪ ಬೀಚ್ ಹಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಸೊ ಈ ರೀತಿ ಒಂದು 10 o'clock ತನಕ ನಮ್ಮ ಟವರ್ಸ್ ಎಲ್ಲ ಈ ರೀತಿ ಇರುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ತುಂಬ ಜನ ಬಂದು ಆಡೋಕ್ಕೆ ಬಂದುಬಿಡ್ತಾರೆ. ಸೊ ತುಂಬಾ ಸ್ಕೇಟಿಂಗ್ಸು ಸೈಕಲ್ ಎಲ್ಲ ಓಡಾಡಿಸ್ತಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಏನಂದರೆ ಒಳಗಡೆ ಬಂದು ಯಾವುದೇ ರೀತಿ ವೆಹಿಕಲ್ ಅಲೋಡ್ ಇರಲ್ಲ. ಸೊ ಫ್ಲ್ಯಾಟ್ ಒಳಗಡೆ ಸೈಕಲೇ ತರೋಂಗಿಲ್ಲ, ಫ್ಲ್ಯಾಟ್ ಒಳಗಡೆ ತರೋಂಗಿಲ್ಲ, ಹೊರಗಡೆ ಅದಕ್ಕೆ ಸ್ಟ್ಯಾಂಡ್ ಇರುತ್ತೆ ನಿಲ್ಲಿಸಬೇಕು. ಬಟ್ 2-wheeler 4-wheeler ಎಲ್ಲ ಕೆಳಗಡೆನೇ ಮೇಲ್ಗಡೆ ಬರೋ ಥರ ಇಲ್ಲ. ಹಾಗಾಗಿ ಎಲ್ಲರೂ ಮಕ್ಕಳು ಏನು ಮಾಡ್ತಾರಂದರೆ ಎಲ್ಲರೂ 2-wheeler ತೊಗೊಂಡು ಫುಲ್ಲು ಸೈಕಲ್ ತೊಗೊಂಡು ತುಂಬ ಸ್ಪೀಡಾಗಿ ಹೊಡಿತಾ ಇರ್ತಾರೆ. ಸೊ ಇವ್ರಿಗೆಲ್ಲ ಕಲಿಸೋಕ್ಕೆ ನಮಗೆ ತುಂಬಾ ಆಗಲ್ಲ. ಸೊ ಅವಳನ್ನ ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಸ್ಕೊಂಡು ಸಮಾಧಾನ ಮಾಡಿಬಿಟ್ಟು ಅವ್ರು ವಾಪಸ್ ಕರ್ಕೊಂಡು ಬಂದುಬಿಟ್ರು. ಸೊ ಅವರು ಸ್ವಲ್ಪ ಆಟಾಡಿ ಸಮಾಧಾನ ಮಾಡೋ ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ ಬೇಗ ಬಂದುಬಿಟ್ಟೆ. ಸೊ ಅವಳು ಅಲ್ಲೇ ಬಿಚ್ಚಿಬಿಟ್ಟು ಕೊಟ್ಬಿಟ್ಲು ಎಲ್ಲ ಸ್ಕೇಟಿಂಗ್ಸ್ ಎಲ್ಲ, ಅದು ಮನೆಗೆ ತೊಗೊಂಡು ಬಂದುಬಿಟ್ಟೆ. ನಾನು ಇವತ್ತೇನು ಮಾಡ್ತಿದ್ದೀನಿ ಅಂದರೆ ಬ್ರೇಕ್ಫಾಸ್ಟು ಅದೇ ನಮ್ಮ ಮಿಲ್ಲೆಟ್ಸಲ್ಲಿ ಬಂದು ಒಂದು ಪೊಂಗಲ್ ಮಾಡಿಬಿಟ್ಟು ಹಾಗೆ ಇನ್ಸ್ಟೆಂಟಾಗಿ ಒಂದು ವಡೆ ಮಾಡೋಣ ಅಂದ್ಕೊಂಡೆ. ಸೊ ವಡೆ ಬಂದು ರವೆ ವಡೆ ಮಾಡ್ತಾಯಿದ್ದೀನಿ, ತುಂಬಾ ಟೇಸ್ಟಾಗಿರುತ್ತೆ, ಇದನ್ನು ಟ್ರೈ ಮಾಡಿ. ಸೊ ನಾವು ನೆನೆ ಹಾಕಿ ಎಲ್ಲ ಮಾಡೋವಾದ ಅವಶ್ಯಕತೆಯೇ ಇಲ್ಲ. ಸೊ ಈ ಸಿಂಪಲಾಗಿ ಏನಂದರೆ ಒಂದು ಗ್ಲಾಸ್ ನಾನು ರವೆ ತೊಗೊಂಡಿದ್ದೀನಿ, 2 glass ನೀರು ಹಾಕ್ಕೊಂಡಿದ್ದೀನಿ, ಇದೇ ರೇಷಿಯೋ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಕುದಿಯೋ ತನಕ ಬಿಟ್ಬಿಟ್ಟು ನಾವೇನು 1 glass ರವೆ ತೊಗೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು, ಚಿಕ್ಕ ರವೆ ದೊಡ್ಡದಲ್ಲ, ಅದನ್ನು ಹಾಕಿ ಚೆನ್ನಾಗಿ ಅದು ಈ ರೀತಿ ಬರೋ ತನಕ, ಈ ಕನ್ಸಿಸ್ಟೆನ್ಸಿ ಬರೋ ತನಕ ಚೆನ್ನಾಗಿ ನಾವು ಕಲಿಸ್ತಾ ಇರಬೇಕು ಸ್ಪೂನಲ್ಲಿ. ಸೊ ಉಪ್ಪು ಮೊದಲೇ ನೀರಲ್ಲೇ ಹಾಕ್ಬಿಡಿ. ಸೊ ಅದರ ಈ ರೀತಿ ಗಟ್ಟಿಯಾಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಈರುಳ್ಳಿ, ಜೀರಿಗೆ, ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಇವೆಲ್ಲ ಚಜ್ಜಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ನಾರ್ಮಲ್ ನಾವು ಹೇಗೆ ವಡೆ ಮಾಡ್ತೀವೋ ಆ ಶೇಪಲ್ಲಿ ನೋಡಿಕೊಂಡು ನೀವು ಅದನ್ನು ಎಣ್ಣೆಲಿ ಬಿಟ್ಬಿಟ್ರೆ ಸಾಕು. ಸೊ ಇವಾಗ ಸಾಂಬಾರು ರೆಡಿ ಮಾಡಿದ್ದೀನಿ ಬೆಳಗ್ಗೆಗೆ ಪೊಂಗಲ್ಗೆ, ಮತ್ತು ಪೊಂಗಲು ರೆಡಿ ಮಾಡಿದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ, ವಿಶಲ್ ಹಾಕ್ಬಿಟ್ಟು ಮಿಕ್ಕಿದ್ದು ನಾನು ಈ ಕಡೆ ನೋಡ್ತಾ ಇರ್ತೀನಿ. ಸೊ ವಡೆ ಸೂಪರಾಗಿ ಬರುತ್ತೆ, ಪೊಂಗಲ್ಗೆ ಸೂಪರ್ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸೊ ಡಿಫ್ರೆಂಟಾಗಿ ಒಂದೊಂದು ರೀತಿಯಲ್ಲಿ ವಡೆ ಮಾಡಿ ತಿನ್ನು ನೋಡಿ, ಟೇಸ್ಟಾಗಿರುತ್ತೆ. ಸೊ ಮಿಲ್ಲೆಟ್ಸಲ್ಲಿ ಪೊಂಗಲ್ ರೆಡಿ ಆಗಿದೆ, ಪೊಂಗಲ್ಗೆ ತಕ್ಕಂತೆ ಸಾಂಬಾರು ರೆಡಿ ಆಯಿತು. ಸೊ ನಾನು ಸ್ವಲ್ಪ ವಡೆ ಮಾಡ್ತಾ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಹೊಟ್ಟೆ ಹಸಿ ತುಂಬ ಟೈಮು ಆಗೋಯ್ತು ಹೊರಗಡೆ ಅವಳ ಹತ್ರ ಆಟಾಡ್ಸೋಕ್ಕೆ ಹೋಗಕ್ಕೆ ಬಂದು. ಸೊ ನಾನು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಅವ್ರು ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಊಟ ಮಾಡೋದಕ್ಕೆ, ಹಾಗಾಗಿ ನಾನು ಒಂದು ಸ್ವಲ್ಪ ಸೈಡಲ್ಲಿರುವಾಗ ನಾನು ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಹಾಗಿರೋ ಮನೆ ಕೆಲಸ ಪ್ಲಸ್ ಲಿಯಾಗಿ ಬೇರೆ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಮಾಡಬೇಕು. ಸೊ ತುಂಬಾ ಬ್ಯುಸಿ ಏರಿಯಾಗಿ ಹೋಗ್ತಾ ಇದೆ ದಿನ ಮಾತ್ರ, ಸ್ವಲ್ಪ ಟೈಮ್ ಇಲ್ಲದಾಗೆ ಹೋಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆಯೂ ಬ್ಯುಸಿಯಾಗಿರಬೇಕು, ಜಾಸ್ತಿ ಫ್ರೀಯಾಗೂ ಇರಬಾರ್ದು. ಸೊ ಮಧ್ಯಾಹ್ನ ಲಂಚ್ ಬಂದು ನಾರ್ಮಲಾಗಿ ನಮಗೆ ಒಂದು ಬೇಳೆ ಸಾಂಬಾರು ಮಾಡಿಕೊಂಡೆ. ಸೊ ಫಿಶ್ ತರಿಸಿದ್ದೆ, ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಲಿಯಾಗಿ ಬಂದು ನಾನು ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ದಾಲ್ ಕಿಚಡಿಗೆ ಬಂದು ಜಸ್ಟ್ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 3 ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ, ಮೀಡಿಯಮ್ ಸೈಜ್ದು ಟೊಮೊಟೊ, ಮತ್ತು ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಮತ್ತು ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಖಾರಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡಿಬಿಟ್ಟು 1 cup ತೊಗೊಂಡ್ರೆ 4 cup ನಾನು ಇದು ಹಾಕ್ತಿದ್ದೀನಿ, ನೀರು ಹಾಕ್ಕೊತಿದ್ದೀನಿ. ಸೊ ಅದರಲ್ಲಿ 1/2 cup ಬಂದು ಹೆಸರು ಬೇಳೆ ಇರುತ್ತೆ, 1/2 cup ರೈಸ್ ಇರುತ್ತೆ. ಸೊ ಜಾಸ್ತಿ ಬಂದು ಮಕ್ಕಳಿಗೆ ಡೈಲಿ ಬೇಳೆ ಕೊಟ್ಟರು ತುಂಬಾ ಒಳ್ಳೆಯದು. ಸೊ ಸೊಪ್ಪು, ಬೇಳೆ ಇಂಥವು ಈ ರೀತಿ ಸ್ವಲ್ಪ ಸೂಪ್ ರೀತಿಯಲ್ಲೋ ಅಥವಾ ಸಾಂಬಾರು ರೀತಿಯಲ್ಲಿ ಮಾಡಿ ಅವ್ರಿಗೆ ರೈಸ್ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಸೊ ಅವಳಿಗೆ ಬಂದು ನಾನು ಸ್ವಲ್ಪ ಸೂಪ್ ರೀತಿ ಕೊಟ್ಬಿಡ್ತೀನಿ, ಮತ್ತು ದಾಲ್ ರೈಸ್ ಜೊತೆ ಒಂದು ಆಮ್ಲೆಟು ಅಥವಾ ಏನಾದರೂ ಒಂದು ಹಪ್ಪಳನ್ನು ಕೊಟ್ಬಿಟ್ರೆ ಅವಳು ಸ್ವಲ್ಪ ಚೆನ್ನಾಗಿ ತಿಂದುಬಿಡ್ತಾಳೆ. ಸೊ ನಮಗೆ ಬಂದು ಮಧ್ಯಾಹ್ನಕ್ಕೆ ಲಂಚ್ ಬಂದು ನಾನು ಸಿಂಪಲಾಗಿ ಮಾಡ್ಕೊತಾ ಇದ್ದೆ, ಯಾಕಂದರೆ ಸ್ವಲ್ಪ ಹೆವಿ ಆಗುತ್ತೆ ಫಿಶ್ ಫ್ರೈ ಇರೋದ್ರಿಂದ, ಬೇಳೆ ಸಾಂಬಾರು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ
ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು, ಸ್ವಲ್ಪ ಬೀನ್ಸು, ನುಗ್ಗೆಕಾಯಿ, ಬೇಳೆ ಎಲ್ಲ ಹಾಕಿ ಬೀನ್ಸ್ ಸಾಂಬಾರು ಮಾಡಿದ್ದೆ. ಸ್ವಲ್ಪ ಟೇಸ್ಟಾಗಿತ್ತು. ಅದು ತುಂಬ ಸಾಂಬಾರು ಥರ ಮಾಡಿಲ್ಲ, ರಸಂ ಥರ ಮಾಡಿದ್ದೆ. ಸೊ ಅದನ್ನು ತುಂಬ ಟೇಸ್ಟಾಗೇ ಇತ್ತು ಮಧ್ಯಾಹ್ನ. ಸೊ ಫಿಶ್ ಫ್ರೈ ಇದ್ದರೆ ನಮಗೆ ಸ್ವಲ್ಪ ರೈಸ್ ಕಮ್ಮಿಯಾಗಿ ತಿಂತೀವಿ, ಫಿಶ್ ಫ್ರೈ ಜಾಸ್ತಿ ತೊಗೊಳ್ತೀವಿ. ವಾರಕ್ಕೆ 2 ದಿನ ಫಿಶ್ ಯೂಸ್ ಮಾಡಬೇಕು, ಯಾಕಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದು. ಸೊ ಚಿಕನ್ ಮಟನ್ಗಿಂತ ತುಂಬಾ ವಿಟಮಿನ್ಸ್ ಬಂದು ಫಿಶಲ್ಲಿದೆ ನಿಮಗೆ. ಸೊ ತುಂಬ ಫಿಶ್ಗಳಿದೆ, ಅದರಲ್ಲಿ ಕೆಲವು ಫಿಶ್ಗಳಂತೂ ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ಸೊ ಬಾಂಗಡೆ, ಬೂತಾಯಿ ಮತ್ತು ವಂಜುರಂ ಅಂತಾರೆ ಅದೆಲ್ಲ. ಸೊ ಸ್ವಲ್ಪ ಹೊತ್ತು ಇವ್ರು ಹೋಗಿ ಆಟಾಡಿಸ್ಬಿಟ್ಟು ಬಂದರು ಸಂಜೆ, ಯಾಕಂದರೆ ಸ್ವಲ್ಪ ಅವಳು ಕಿರಿಕಿರಿ ಮಾಡ್ತಾಳೆ, ಹಾಗಾಗಿ ಸ್ವಲ್ಪ ಸಂಜೆ ಆಟಾಡಿಸಿ ಆದಮೇಲೆ ಡಿನ್ನರ್ಗೆ ಬಂದು ನಾವು ಹೊರಗಡೆ ಹೋಗ್ಬಿಟ್ವಿ. ಈ ರೆಸ್ಟೋರೆಂಟ್ ಬಂದು ನಮ್ಮ ಫ್ಲ್ಯಾಟ್ ಹತ್ರನೇ ಇರೋದು. ಸೊ ಹಾಗಾಗಿ ಈ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಬಂದುಬಿಟ್ವಿ. ಸೊ ಹೊರಗಡೆಯಿಂದ ನೋಡಿದ್ರೆ ತುಂಬ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಒಳಗಡೆ ಹೋಗಬೇಕು. ಸಪ್ರೇಟಾಗಿ ಒಂದೊಂದು ಹಟ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಹಳೆ ಹೋಟೆಲ್ ಅನಿಸುತ್ತೆ, ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಆಂಧ್ರ ಸ್ಟೈಲಲ್ಲಿ ಟೇಸ್ಟ್ ಇತ್ತು. ಸೊ ಅವರೇ ಹಾಕಿದ್ರು ಆಂಧ್ರ ಸ್ಟೈಲ್ ಅಂತ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ನಾವಿಲ್ಲಿ ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ, ಒಂದು ಚಿಕನ್ ಲಾಲಿಪಾಪ್ ಒಂದು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ, ಆಮೇಲೆ ವೆಜ್ ಫ್ರೈಡ್ ರೈಸು, ಆಮೇಲೆ ರೋಟಿ, ಚಿಕನ್ ಗ್ರೇವಿ. ಸೊ ಎಲ್ಲ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲ ತಿನ್ಕೊಂಡು ಮನೆಗೆ ಬಂದುಬಿಟ್ವಿ. ಸ್ವಲ್ಪ ಕತ್ಲೆ ಕತ್ಲೇ ಇದೆ, ಫ್ರೆಂಡ್ಸ್ ಎಲ್ಲ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಮತ್ತು ಲವರ್ಸು ಅಷ್ಟೇ ಹೋಗೋದಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ಫುಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇತ್ತು ಪ್ಲೇಸ್ ಎಲ್ಲ. ಬಟ್ ಫ್ಯಾಮಿಲಿ ಹೋದರೆ ಸ್ವಲ್ಪ ಕಷ್ಟನೇ, ಬಟ್ ಆಗೂ ನಾವು ಹೋಗ್ಬಿಟ್ಟು ಪಾಪ ಎಲ್ಲ ಎತ್ಕೊಂಡು ಹೋದರೆ ಸ್ವಲ್ಪ ಕತ್ಲೆ ಇರೋದವೆಲ್ಲ ಭಾರಿ ಕಷ್ಟ. ಬಟ್ ಹೇಗೋ ಅಡ್ಜಸ್ಟ್ ಮಾಡಿ ತಿನ್ಕೊಂಡು ಬಂದುಬಿಟ್ವಿ. ಬಂದಮೇಲೆ ಸ್ವಲ್ಪ ಚಳಿ ಇತ್ತು, ಹಾಗೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಮಲಗಿ ಆಯಿತು, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಅವರೆಲ್ಲ ಸ್ಕೂಲ್ ಮತ್ತು ಅವರ ಅಪ್ಪ ಬಂದು ಆಫೀಸ್ಗೆ ಹೋಗ್ಬೇಕು ಅದಕ್ಕೋಸ್ಕರ. ಸೊ ಇಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವೀಡಿಯೋನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್, ಬಾಯ್ ಬಾಯ್.